ಪ್ರಾಣಿಗಳು ಆಗ್ತಾ ಇರುತ್ತೆ. ಹಳ್ಳಿ ಮತ್ತು ನವಿಲುಗಳು ಪ್ರಾಣಿಗಳು ಬಹಳ ಪ್ರಾಣಿಗಳಿದ್ದಾವೆ. ನಾವು ಆಲ್ಮೋಸ್ಟ್ ಅಲ್ಲಿ ನೋಡು ಮುಂದ್ಗಡೆ ಎಲ್ಲ ನೋಡಕ್ ಹೆಂಗಿದೆ ನೋಡಿದ್ದೆ ಗಿಡಗಳೆಲ್ಲ. ನೋಡೋಕೆ ನೋಡಿ ಎಷ್ಟು ಇದರಿಂದ ಬರ್ತಿದ್ದಾರೆ. ಮೊದಲು ನಮ್ಮ ತಾತ ನಮ್ಮ ಅಜ್ಜಿಯವರು ಅಥವಾ ಫಾರೆಸ್ಟ್ ಅಲ್ಲಿ ಬರ್ತಾ ಇದ್ರು. ಏನೋ ವಸ್ತುಗಳು ಬೇಕಂದ್ರೆ ಜಾತ್ರೆ ನಡೀತ ಅಂತ ಹೇಳಿದ್ರು. ಜಾತ್ರೆಯಲ್ಲಿ ನಮ್ಮ ತಂದೆ ಅವರು ತೋಡದ ಪಿಟಿಕೆ ಇರುತ್ತಲ್ಲಪ್ಪ ಅವನವರು ಹೆಗಲ ಮೇಲೆ ಎತ್ಕೊಂಡು ಬರ್ತಿದ್ರಂತೆ. ನೋಡಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರ ಹಿರಿಯರು. ಸೆಂಟ್ರಲ್ ಇರ್ಬೇಕು ಅನ್ನೋದು ಜಾಸ್ತಿ ಆಯ್ತು. ಇಷ್ಟು ದೊಡ್ಡ ಪ್ರಾಣಿಗಳು ಎಲ್ಲ ಇರ್ತಕ್ಕಂಥ ಮಾನವ ಈ ಪಕ್ಷಿಗಳು ನೋಡಿನೇ ವಿಜಿಲ್ ಹಾಕೋದು ಆ ತರ ಕೂಗೋದು ಕಲ್ತಿರೋ ಸಣ್ಣ ಬೈಕ್ ಹಾಕೊಂಡು ಬಂದಿದ್ದಾರೆ. ನಮಸ್ಕಾರ ಗಾಡಿ ಕೊಟ್ಟಿದ್ದಕ್ಕೆ. ಏನು ಬೈಕ್ ಕೇಳಿದ್ರೆ ಕೊಟ್ಟೋಗ್ಬಿಟ್ರು. ಇಲ್ಲಿನ ಜನಾಂಗದವ್ರು ಹಿಂಗೆ ನೋಡು ಕೇಳಿದ್ರೆ ಕೊಟ್ಬಿಡ್ತಾರೆ. ನಮ್ಗೆ ಬೈಕ್ ಮಾಡ್ಕೊಳ್ಬೋದಾ? ಸ್ಟಾರ್ಟ್ ಆಗ್ತಿಲ್ವಾ? ನಂಟ್ರಿ ಮಾಡ್ಲಾ? ನೀವು ಟ್ರೈ ಮಾಡಿ. ನೀವು ಬನ್ನಿ, ನಿಮ್ಗೆ ಸುಮ್ಮನೆ ಮಾಡಿ ಎಲ್ಲ ಮಾಡ್ತೀರಿ. ನೀವು ಬನ್ನಿ ಓಡಿಸಿ ಇದನ್ನ. ಹಾಲದ ಮರ
ತೋಫಿಕ್ ಅವ್ರೆ, ಇದ್ ಮರ ಎಷ್ಟು ವರ್ಷ ಹಳೇದಾಗಿರ್ಬೋದು? ಅಷ್ಟು ದೊಡ್ಡದಾಗೈತಿ. ಹಾ, ಗೊತ್ತಿರೋ ಪ್ರಕಾರ ಒಂದು 200 ವರ್ಷದ ಮೇಲೆ ಇರ್ಬೋದು. ನಾವು ಕೆರೆಯಲ್ಲಿ ನೀರ್ ಅಷ್ಟು ಕಮ್ಮಿ ಆಗಿದಾವೆ ನೋಡಿ, ಅದನ್ನ ಹರೀಶ್ ಅವರೆಲ್ಲ ಡೆವಲಪ್ ಮಾಡ್ತಾ ಇದಾರೆ. ಆದ್ರೆ ನೀರ್ ಅಷ್ಟು ಕಮ್ಮಿ ಆದಲ್ಲಿ ಜನರು ಅರ್ಥ ಮಾಡ್ಕೊಂಡು ನೀರನ್ನ ಕಡೆ ಬಳಕೆ ಮಾಡ್ಬೇಕು. ನೀವು ಅಷ್ಟೇ ನೀರನ್ನ ಮಾಡಿ, ನೀರನ್ನು ಉಳಿಸಿ, ಪರಿಸರನ್ನು ಬೆಳೆಸಿ, ನೀರನ್ನು ಸ್ವಲ್ಪ ಕಡಿಮೆ ಉಳಿಸಿ, ಕಾಳನ್ನು ಬೆಳೆಸಿ. ನಮ್ಗೆ ದಿಲೀಪ್ ಅವರು ಅಂತ ಸಿಕ್ಕಿದ್ರು, ಅವರು ಗಾಡಿ ಕೊಟ್ಟೋದ್ರು ಹಾಗೆ. ಹಾ, ಅವರು ಪಾಪ ಎಷ್ಟು ಎಷ್ಟು ಹಾಲಿ ಅಂತ ಮನ್ಸು ಅವ್ರದ್ದು ಕೇಳಿದ ತಕ್ಷಣ ಕೊಟ್ಟೋಗಿದ್ದಾರೆ. ಇಲ್ಲ ಜನಾಂಗದ ನೋಡ್ರೆ ಹಿಂಗೆ ಇರೋದಲ್ಲ. ಹೌದು, ಕೇಳಿದ್ರೆ ಏನು ಇಲ್ಲ, ಒಳ್ಳೆ ಮನಸ್ಸು ಪಾಪ ಅಲ್ವಾ. ಈ ಕಡೆ ನಾವು ಈ ಕಡೆ ವಾಸಿಸೋದು ಒಳ್ಳೇದು ಅನ್ಕೊಂಡಿದ್ದೀನಿ. ಹೌದು ಹೌದು, ನಾನು ನಾವು ಊರಲ್ಲಿದ್ದು ಇಷ್ಟು ಇಷ್ಟು ಒಳ್ಳೆ ಇರೋ ಪ್ಲೇಸ್ ನಾನು ನೋಡೇ ಇರಲಿಲ್ಲ. ಹ್ಞೂ, ಈ ಕಡೆ ಎಲ್ಲ ಬರಲೇ ಇಲ್ಲ ನೋಡ್ರಿ. ತುಂಬ ಥ್ಯಾಂಕ್ಸ್ ನಮ್ಗೆ ಈ ಥರ ತೋರಿಸಿದ್ದಕ್ಕೆ. ಹೌದು ಹೌದು, ನನ್ನ ಲೈಫಲ್ಲಿ ಇಲ್ಲಿ ನಾನು ಬರ್ತೀನಿ. ಸಫಿಕ್ ಅವರೇ, ನೀವು ಹೋಗಿ ಬಂದಿದ್ದೀರಲ್ಲ, ಆ ವಿಡಿಯೋ ಬಂದಿದೆ ನೋಡಿ, ಎಷ್ಟು ಅದ್ಭುತವಾಗಿದೆ. ಚೆನ್ನಾಗಿದೆಲ್ಲ ನೋಡಕ್ಕೆ, ಇಲ್ಲಾಂದ್ರೆ ಇಲ್ಲ ಚೆನ್ನಾಗಿರಲ್ಲ.